सरकारने कृषी उत्पादनांना पाठिंबा जाहीर करावा आणि शहरातील गांधीनगर महामार्गाजवळ बेकायदेशीररित्या बांधण्यात आलेल्या जय किसान भाजी मार्केटला बंद करावे या मागणीसाठी विविध शेतकरी संघटनांनी शेतकरी विश्वासघात सप्ताहाच्या पार्श्वभूमीवर आमदार लक्ष्मी हेबाळकर यांच्या कार्यालयासमोर निदर्शने केली आहेत. केंद्र सरकारने संमत केलेले 3 कृषी विधेयक कायदे रद्द केल्याचा इतिहास पंतप्रधान नरेंद्र मोदी यांनी शेतकऱ्यांना MSP कायदेशीररित्या हमी देण्यासाठी तज्ज्ञ समिती स्थापन करण्याचे आश्वासन दिले होते. या आश्वासनाच्या सरकारला विसर पडला आहे. या पार्श्वभूमीवर संयुक्त किसान मोर्चाने पुकारलेल्या शेतकरी विश्वासघात सप्ताहाच्या पार्श्वभूमीवर हे निदर्शने करण्यात येत आहेत. भारतीय कृषिक समाजाचे राज्याध्यक्ष सिद्धगौडा मोदगी यांनी अधिक माहिती दिली आहे. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿದಂಥ ಎಡವಟ್ಟಿನಿಂದಾಗಿ ಖಾಸಗೀಕರಣದಿಂದಾಗಿ ಇವತ್ತು ನಮ್ಮ ರೈತರ ಬದುಕು ಬೀದಿ ಪಾಲಾಯಿತು. ಇವತ್ತು ಕರೆದ ಸರ್ಕಾರ ರೈತರ ಕ್ಷಮೆಯಾಚಿಸುವ ಮುಖಾಂತರ 3 ಕರಾಳ ಕೃಷಿ ಕಾಯ್ದೆಯನ್ನು ವಾಪಸ್ ಪಡೆದರೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಕಾಯ್ದೆಯನ್ನು ವಾಪಸ್ ಪಡಿತಾ ಇಲ್ಲ. ದಯವಿಟ್ಟು ಅದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಈಗಾಗಲೇ ನಾವು ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಕೊಟ್ಟಿದ್ದೀವಿ. ಖಾಸಗೀಕರಣದಿಂದಾಗಿ ರೈತರ ಬದುಕು ಹಕ್ಕು ಚ್ಯುತಿ ಆಗ್ತದೆ, ಇವತ್ತು ರೈತರ ಬದುಕು ಬೀದಿಪಾಲು ಆಗ್ತದೆ, ಸಾರ್ವಜನಿಕರಿಗೆ ಕಷ್ಟ ಆಗ್ತದೆ ಅನ್ನೋಂಥ ಮಾತನ್ನು ಸಾವಿರ ಸತಿ ಅವ್ರು ತಿಳಿಸಿದ್ರು ಕೂಡ ಇವತ್ತು ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆಯನ್ನು ಮಾಡುವ ಮುಖಾಂತರ APMC ವರ್ತಕರಲ್ಲಿ APMC ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನಗಳನ್ನು ಖರೀದಿ ಮಾಡಲಿಕ್ಕೆ ಯಾರೂ ಬರ್ತಾ ಇಲ್ಲ. ಇದು ಮೊದಲನೇ ಮಾತು. ಎರಡನೇದಾಗಿ ಕೇಂದ್ರ ಸರ್ಕಾರ ರೈತರ ಉತ್ಪನ್ನಗಳನ್ನು MSP ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡಲಿಕ್ಕೆ, ಕಾನೂನಾತ್ಮಕವಾಗಿ ಖಾತ್ರಿ ಮಾಡಲಿಕ್ಕೆ ಒಂದು ತಜ್ಞರ ಸಮಿತಿ ರಚನೆ ಮಾಡಬೇಕಂತ ಹೇಳಿದ್ರು. ಆ ರಚನೆ ಮಾಡ್ತಾವಂತ ವಾಗ್ದಾನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಿದೆ. ಇವತ್ತು ನೆನೆಸ್ತಾ ಇದೆ ನಾವು. ಇವತ್ತು ದೆಹಲಿಯಲ್ಲಿ ಕೆರೆ ಕೊಟ್ಟಂತ ರೈತರ ಚಳವಳಿಯ ಪೂರಕವಾಗಿ ಇವತ್ತು ನಾವು ಇವತ್ತು ಬೆಳಗಾವಿಯ ಗ್ರಾಮೀಣ ಶಾಸಕರಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಚೇರಿ ಮುಂದೆ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರ ಹೆಸರಿಗೆ ಕೊಡ್ತಾ ಇದೆ. MSP ಬೆಲೆಯನ್ನು ಖಾತ್ರಿಗೊಳಿಸಲಿಕ್ಕೆ ಕಾನೂನು ತಜ್ಞ ನೇಮಿಸಬೇಕು ಮತ್ತು ಬೆಳಗಾವಿಯಲ್ಲಿ ಖಾಸಗಿ ಮಾರುಕಟ್ಟೆ ವ್ಯರ್ಥ ಮಾಡುವ ಸಂಬಂಧಾಗಿ ರಾಜ್ಯ ಸರ್ಕಾರ ಮುಂದಾಗಬೇಕು. ಆಗದೆ ಹೋದಪ್ಪ ಅಂದ್ರೆ ಬರುವಂತಹ ದಿವಸದಲ್ಲಿ ಕೂಡ ದೊಡ್ಡ ಪ್ರಮಾಣದಾಗ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಬೆಳಗಾವಿಯಲ್ಲಿ ಮಾನ್ಯ ಬೆಳಗಾವಿ ಗ್ರಾಮೀಣ ಶಾಸಕರ ಕಚೇರಿ ಮುಂದೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೇವೆ. 16ನೇ ತಾರೀಕು ದಿವಸ ಬೆಳಗಾವಿ ದಕ್ಷಿಣ ಶಾಸಕರು ಅಂತ ಶ್ರೀಯುತ ಸನ್ಮಾನ್ಯ ಅಭಯ ಪಾಟೀಲ್ ಅವರ ಕಚೇರಿ ಮುಂದೆ ಇದೇ ರೀತಿಯ ಶನಿವಾರ 16ನೇ ತಾರೀಕು ದಿವಸ ಕೂಡ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮುಖಾಂತರ ಧರಣಿ ಹಮ್ಮಿಕೊಂಡಿದ್ದೀವಿ. ಅದು ಆದಮೇಲೆ 18ನೇ ತಾರೀಕಿನ ದಿವಸ ರಾಜ್ಯ ಮಟ್ಟದ ಸಮಾರೋಪ ಸಮಾರಂಭವನ್ನು ಕೂಡ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾಜ್ಯ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಇವತ್ತು ಸರ್ಕಾರ ಮಾತು ಕೇಳದೆ ಹೋದ್ರೆ ಈ ಹೋರಾಟಕ್ಕೆ ಈ ಚಳವಳಿಗೆ ಅನಾಹುತಗಳಿಗೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಆಗ್ತದೆ. ನಮ್ಮ ರೈತರ ಬದುಕಿಗೆ ಧಕ್ಕೆಯಾದ್ರೆ ನೇರವಾಗಿ ಸರ್ಕಾರ ಹೊಣೆ ಆಗ್ತದೆ. ಇವತ್ತು ನೋಡ್ಬೋದು BJP ಸರ್ಕಾರ 40% ಕಮಿಷನ್ ಸರ್ಕಾರ ಈಗ ಹೊರಹೊಮ್ಮಿದೆ. ಈಗಾಗಲೇ ತಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಆಹುತಿ ಪಡೆದಂತ ಸರ್ಕಾರ. ಇವತ್ತು ರೈತರ ಬದುಕಿಗೆ ಯಾವ ರೀತಿ ನೀವು ಭದ್ರತೆ ಕೊಡ್ತೀರಿ, ಯಾವ ರೀತಿ ಸಮಾನತೆ ಕೊಡ್ತೀರಿ, ರೈತರ ಬದುಕಿಗೆ ಎಲ್ಲಿ ಸಾಮಾಜಿಕ ಭದ್ರತೆ ಅನ್ನುವಂತ ಮಾತನ್ನ ಸರ್ಕಾರಕ್ಕೆ ಕೇಳಕ್ ಕೊಡ್ತದೆ. ಇವತ್ತು ನಿಜವಾಗಿಯೂ ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಳಕಳಿ ಇದ್ರೆ ದಯವಿಟ್ಟು APMC ಕಾಯ್ದೆಯನ್ನು ವಾಪಸ್ ಪಡೆದು ಖಾಸಗೀಕರಣ ವಾಪಸ್ ಪಡೆದು ರೈತರ ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೀನಿ. बेळगावमधील गांधीनगरजवळील राष्ट्रीय महामार्गाजवळील बांधण्यात आलेल्या खासगी जय किसान भाजी मार्केटवर कारवाई करण्याचे आश्वासन देणाऱ्या सरकारने अद्यापही कारवाई केलेली नाही. बेळगाव कृषी उत्पादने समितीच्या वतीने बोलण्यास काँग्रेस विसरल्याचा संताप आंदोलकांनी व्यक्त केला आहे. यावेळी GV कुलकर्णी, सदानंद पाटील, रवी पाटील, शिवलीला मिसाळे, गीता धरणवर आदीसह अनेकजण उपस्थित होते. विश्वनाथ देसाई, KNN सिटी न्यूज, बेळगाव.